ಅಂದ್ರ ಬಾರ್ ಒಳ್ಳೆ ಕಾಡು ಬಿತ್ತು ಅಂದ್ರೆ ಕತ್ತೆ ಕೂಡ ಗೆಲ್ಲುವುದು. ಒಳ್ಳೆ ಕಾಡು ಬಿತ್ತು ಅಂದ್ರೆ ಕತ್ತೆ ಕೂಡ ಗೆಲ್ಲುವುದು. ಸತ್ತರುಣು ಬೀಳೋದಿಲ್ಲ ಕಳ್ಳನ ಮಗಂದು. ನಾವಾಡಬೇಕು ದೇವರನ್ನೇ ನೆಚ್ಚಿಕೊಂಡು. ಸ್ವಾಗತ. ಈ ಕಾರ್ಯಕ್ರಮ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಕುತೂಹಲ ನಮ್ಮೆಲ್ಲರಿಗೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವತ್ತು ಉಮೇಶ್ ಕತ್ತಿಯವ್ರ ಜೊತೆಯಲ್ಲಿ ಮಾತುಕತೆಯನ್ನ ಮುಂದುವರಿಸೋಣ ಬನ್ನಿ. ಎಸ್ ಸರ್, ನಾನು ಕೆಲಸ ಮಾಡಿದಂತಹ ಒಂದು ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ. ಎಲ್ಲ ಒಂದು ಪಕ್ಷದ ಸಿಎಂಗಳ ಜೊತೆನಲ್ಲಿ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಹತ್ತು ಮುಖ್ಯಮಂತ್ರಿಗಳು ಕಂಡಿದ್ದೀನಿ ನಾನು. ಒಡನಾಟ ಇಟ್ಕೊಂಡಂತಹ ಒಂದು ಹೆಗ್ಗಳಿಕೆ ಸಹ ತಮ್ದು. ಯಾವ ಒಬ್ಬರು ಪರ್ಟಿಕ್ಯುಲರ್ ಸಿಎಂ ಜೊತೆನಲ್ಲಿ ಮುಖ್ಯಮಂತ್ರಿಗಳ ಜೊತೆನಲ್ಲಿ ನೀವು ಒಂದು ಆಟ ಆಡ್ತಿದ್ರಂತೆ ಸರ್. ತುಂಬಾ ಜನರಿಗೆ ಗೊತ್ತಿದೆ, ತುಂಬಾ ಜನರಿಗೆ ಗೊತ್ತಿಲ್ಲ. ಅದು 50-50 ಹಾಗಾಗಿ. ನನ್ನ ಗುರುಗಳು ಅಂತ ಜಯೇಶ್ ಪಟೇಲ್ರು. ಓಕೆ. ಅವರು ನನ್ನ ಗುರುಗಳು ಅಂತಾನೂ ಮಾಡಿಸ್ತೀನಿ. ನಮ್ಮ ತಂದೆಯ ಮಿತ್ರ, ಆದ್ರೆ ನನಗೆ ಫಾದರ್ ಲೆವೆಲ್ ಇದ್ದ. ನಾ ಏನು ತಗೊಂಡು ನನಗೆ ಬೈದಿದ್ದ. ನಾನು ಅವ್ರ ಕೂಡ ಆಟ ಮಾಡಿದ್ದೀನಿ. ನಾ ನಿಮ್ಮ ಬೀಚ್ ಹೇಳ್ಬೇಕಂದ್ರೆ ಇಸ್ಪೀಟ್ ಮಾಡಿದ್ದಾರೆ ಅವ್ರು. ಮನೆಯಲ್ಲಿ ಕುತ್ಕೊಂಡು ಇಸ್ಪೀಟ್ ಆಡ್ಬೋದು, ಎಲ್ಲರಿಗೂ ಬ್ಯಾನ್ ಇದೆ. ಕ್ಲಬ್ ಪಬ್ ಬ್ಯಾನ್ ಇದೆ, ಆದರೆ ಹಾಬಿ ಇಸ್ಪೀಟ್. ಇದು ನೋಟೆ ದುಡ್ಡು ಅದು ಗೆಲ್ಸಬೇಕಂತಿಲ್ಲ, ಹಾಬಿ ಅದು. ಈ ದೀಪಾವಳಿಯಲ್ಲಿ ಇಸ್ಪೀಟ್ ಆಡ್ತೀವಿ. ಈ ದೀಪಾವಳಿ 5 ದಿವಸ ಇದೆ, ಖಾಲಿ ಕೂತೀವಿ ನಾವು. ರಾತ್ರಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡ್ತೀವಿ, ಇಸ್ಪೀಟ್ ಆಡ್ತೀವಿ. ಅಲ್ಲ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೆ, ಆಡ್ಬೋದು. ನೀವು ಆಡ್ತೀರಾ? ನೀವು ಆಡ್ತಿದ್ರೆ ನಾವ್ಯಾಕೆ ಆಡ್ಬಾರ್ದು? ಅಲ್ಲ, ನೀವು ಆಡ್ತಿದ್ರೆ ನಾವ್ಯಾಕೆ ಆಡ್ಬಾರ್ದು ಅಂತ. ಈ ಹಬ್ಬ ಹುಣ್ಣಿಮೆಯಲ್ಲಿ ಇಸ್ಪೀಟು ಮಜಾ ಮಾಡ್ಕೊಂಡು ಮಾಡಿಸಲ ಆಡ್ತೀವಿ. ಇನ್ನ ದುಡ್ಡು ಗಳಿಸ್ಬೇಕು, ಗಳಿಬೇಕಂತ ಮಾಡಲ್ಲ. ಆಡ್ತೀನಿ. ಯಾರು ಸೋಲ್ಸಿಲ್ಲ? ನಾವು ಸೋಲ್ಸಿಲ್ಲ, ಗೆದ್ದಿಲ್ಲ, ಗೆಲ್ತೀವಿ ಸೋಲ್ತೀವಿ. ಇಸ್ಪೀಟ್ ಆಟ ಗೆಲ್ಲು ಸೋಲು ಇದ್ದೇ ಇರುತ್ತೆ, ಹಾಗಾಗಿ ಅದು ಸೋಲ್ಸು ಗೆಲ್ಸಿಲ್ಲ. ಸ್ಟಾರ್ಟಿಂಗ್ ನಾನು ಪಟೇಲ್ರಿಗೆ ನಮ್ಮ ತಂದೆ ಸಮಾನ ಇರ್ತೀವಿ, ನಾನು ಆಡಕ್ಕೆ ಬರಲ್ಲ ಸರ್, ನಾ ಒಲ್ಲಿ ಎಂದೆ. ಬಿಡಲಿಲ್ಲ. ಜನ ಕಡಿಮೆ ಇದ್ರು, 3 ಜನ ಅವ್ರ ಫ್ರೆಂಡ್ಸ್ ಇದ್ರು. ಇನ್ನೂ ಬೇಕಾಗಿದ್ರು ಅವ್ರಿಗೆ, ಏ ಕುತ್ಕೊಳ್ಳೋ, ಯಾರು ನಂಗೆ ಗೊತ್ತು ನಿಂಗೆ, ನೀನು ವಿಶ್ವನಾಥ್ ಕತ್ತಿ ಮಗ, ನನಗೆ ಗೊತ್ತಿಲ್ವಾ ಅಂತ ಪುತ್ತೆ. ಅವ್ನು ಕಾರ್ಡ್ ಹಿಂಗೆ ಹಿಡಿದೆ, ಆಡಕ್ಕೆ ಬರಲ್ಲ ತೋರಿಸ್ಬೇಕಲ್ಲ, ಹಿಂಗೆ ಹಿಡಿದೆ. ಆ್ಯಕ್ಟ್ ಮಾಡಿ ಆ ಕಾರ್ಡ್ ಹಿಂಗೆ ಹಿಡಿದೆ, ಎಲ್ಲ ಬಿಚ್ಚಿ ಸರಿಯಾಗಿ ಹಿಡಿಯಕ್ಕೆ ಬರಲ್ಲ ತೋರ್ಸೋಕ್ಕೆ. ಪಟೇಲ್ ನೋಡಿ ಸರಿಯಾಗಿ ಹಿಡ್ಕೋಪ ಅಂದ. ನಾನು ಹೇಳಿದೆ ಸರ್, ಒಂದು 5,000 ಹೋಯ್ತು ಅಂದು. 5,000 ಹೋದ್ಮೇಲೆ ಸರಿಯಾಗಿ ಇಸ್ಪೀಟ್ ಆಡಕ್ಕತ್ತೆ. ಈಗ ಹೋಯ್ತು ಇವಾಗಲ್ಲ ಅಂದ್ರೆ ಅದು ಯಾಕೆ ಹೋಗಿ ಇಸ್ಪೀಟ್ ಸರಿಯಾಗಿ ಹೇಳಿದೆ. ಈಗ ಆಮೇಲೆ ಹೇಳಿದೆ ಪಟೇಲ್ರು, ಇಸ್ಪೀಟ್ ಆಡಕ್ಕೆ ಬರಂಗಿಲ್ಲ ಹೇಳಿ, 5,000 ಹೋದ್ಮೇಲೆ ಸರಿಯಾಗಿ ಹಿಡಿದೆ, 15 ಕಾರ್ಡ್ ಹಿಡಿದೆ ಅಂದ. ಸರ್ ಹಿಡಲೇಬೇಕು, ಏನಾಗುತ್ತೆ ಈಗ 5,000 ಹೋಗಿದಾವೆ, ಹಿಂಗೆ ಹಿಡ್ಕೊಂಡು ಹೋದ್ರೆ ಇನ್ನೂ ಹೋಗ್ತವೆ ನೋಡ್ತೀನಿ ಅಂದ. ಲಾಸ್ಟ್ಲಿ ರಿಸಲ್ಟು 25,000 ಗದ್ದೆ ನಾನು. ಜಯೇಶ್ ಪಟೇಲ್ ದಿ ಬೆಸ್ಟ್ ಮುಖ್ಯಮಂತ್ರಿ. ಇಲ್ಲ, ಈಸ್ ಎ ಮುಖ್ಯಮಂತ್ರಿ ಆಫ್ ಕರ್ನಾಟಕ. ಆ್ಯಂಡ್ ನಾವೆಲ್ಲ ಮಂತ್ರಿಮಂಡಲ ನೇಮಿಸ್ತಿದ್ರು, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೈ ಹಾಕೋದಾಗಲಿ, ಟ್ರಾನ್ಸ್ಫರ್ ಮಾಡೋದಾಗಲಿ, ಮತ್ತೊಬ್ಬ ಅಧಿಕಾರಕ್ಕೆ ತೆಗೆಯೋದಾಗಲಿ, ಇಂಥವು ಯಾವುದೂ ಮಾಡ್ತಿಲ್ಲ. ಹೋಲ್ಸೇಲ್ ಆಗಿ 100% ಕೆಲಸ ಮಾಡಿಬಿಟ್ರು. ನಮ್ಗೆ ಆ ನೆಮ್ಮದಿ ಇದೆ. ಆಮೇಲೆ ನಮ್ಮ ಬುದ್ಧಿ ಹಿಡಿದ್ರು. ನಾನು 36 ವರ್ಷಕ್ಕೆ ಲೋಕೋಪಯೋಗಿ ಮಂತ್ರಿ, PWD ಮಿನಿಸ್ಟರ್ ಆಫ್ ಕರ್ನಾಟಕ. ಅವಾಗ ಡಿಪಾರ್ಟ್ಮೆಂಟ್ ಕೊಟ್ಟಾಗ ನಾನು ಕರೆದು ಹೇಳಿದ್ರು, ಈ PWD ಅಂದರೆ ಭಾಳ ಹೊಲಸು ಡಿಪಾರ್ಟ್ಮೆಂಟು, ನೀ ಕೈಯ ಭಯ ಸ್ವಚ್ಛ ಇಟ್ಕೊಂಡು ಕೆಲಸ ಮಾಡಪ್ಪ, ಇದರಲ್ಲಿ ನೀನೇನು ಬೆಳೆದ್ರೆ ಮುಖ್ಯಮಂತ್ರಿ ಪೋಸ್ಟ್ ಬರ್ಬೋದು. ಇವತ್ತೇ ನೀನೇನು ಸಿಕ್ಕಾಕೊಂಡ್ರೆ ನಿನ್ನಷ್ಟು ಹಾಗೆ ಯಾರು ಪೊಲಿಟಿಷಿಯನ್ ಆಗಂಗಿಲ್ಲ ಅಂತ ತಿಳ್ಕೊ ಮಾಡಂದ. ಫ್ರೀ ಹ್ಯಾಂಡ್ ಕೊಟ್ರೆ ನನಗೆ. 1 ವರ್ಷ ನಾನು PWD ಮಿನಿಸ್ಟರ್ ಆಗಿ ಕೆಲಸ ಮಾಡಿದೆ, 1.5 ವರ್ಷ ಮಂತ್ರಿ ಆದೆ. ಚೆನ್ನಾಗಿ ನನ್ನ ನೆಮ್ಮದಿಗೋಸ್ಕರ ನಾನು ಮಾಡಿದೆ. ಆಮೇಲೆ ಯಾರ ಮೇಲೆ ಏನು ಆ್ಯಕ್ಷನ್ ತೊಗೊಂಡಿದ್ದೆ, ಐ ಯೂಸ್ ಟು ಸೇ ಪಟೇಲ್, ಏನು ಕೆಲಸ ಮಾಡಿದ್ದೀನಿ, ಎಷ್ಟು ಬಜೆಟ್ ತೊಗೊಂಡಿದ್ದೀನಿ, ಯಾರ್ಯಾರು ಕೊಟ್ಟಿದ್ದೀನಿ, ಎಲ್ಲಿ ಯಾವ ಎಮ್ಎಲ್ಗೆ ಯಾವ ಕ್ಷೇತ್ರ ಕೊಟ್ಟಿದ್ದೀನಿ. ಯೂಶ್ವಲಿ ಈ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಹೋಗಿ ಬ್ರೀಫ್ ಮಾಡೋದು ನಾನು ಕೆಲಸ ಅಂತೇಳಿ ನಾನು ಮುಖ್ಯಮಂತ್ರಿ ಹೇಳ್ತಿದ್ದೆ. ಒಂದಿನ ಅವ್ರ ಕ್ಷೇತ್ರಕ್ಕೆ, ಮುಖ್ಯಮಂತ್ರಿಗಳ ಪ್ರತಿನಿಧಿಸುವಂಥ ಕ್ಷೇತ್ರ ಚನ್ನಗಿರಿ, ಆ ಕ್ಷೇತ್ರಕ್ಕೆ 13 ಕೋಟಿ ರೂಪಾಯಿ ನಬಾರ್ಡ್ ಯೋಜನೆಯಲ್ಲಿ ಅವ್ರ ಕೆಲಸಗಳನ್ನು ತೊಗೊಂಡೆ. ಪಟೇಲ್ರು 13 ಕೋಟಿ ನನ್ನ ಕ್ಷೇತ್ರಕ್ಕೆ ಕೊಟ್ಟು ಅಂದ. ಸರ್, ನಬಾರ್ಡಿಂದ ಹೊಸದಾಗಿ ಬರ್ತಾಯಿದೆ, ಕೆಲಸಗಳಾಗಬೇಕು ನಿಮ್ಮ ಕ್ಷೇತ್ರದಲ್ಲಿ, ನೀವು ರಸ್ತೆಗಳಾಗಬೇಕು, ನಾವು ಲೋಕೋಪಯೋಗಿ ಕೊಟ್ಟಿದ್ದೀರಾ, ಚೆನ್ನಾಗಿ ಮಾಡಿ ತೋರಿಸ್ಕೊಂತ ಹಂಬಲ ಇದೆ. 13 ಕೋಟಿ ಇದು ರಾಜ್ಯದ ಬಜೆಟ್ ಇಲ್ಲೋ ಅಂದ. ಬಜೆಟ್ ಎಷ್ಟು ಗೊತ್ತಿದೆ ಸರ್, ಮ್ಯಾಕ್ಸಿಮಮ್ ಚನ್ನಗಿರಿ ಕ್ಷೇತ್ರ ಅಭಿವೃದ್ಧಿಪಡಿಸ್ಬೇಕು ನನ್ನ ಜವಾಬ್ದಾರಿ ಅಂತೇಳಿ ಮಾಡ್ತಾಯಿದ್ದೀನಿ. ಯಾಕಂದರೆ ನೀವು ಮತ್ತೊಮ್ಮೆ MLA ಬರಬೇಕು ಆ ದೃಷ್ಟಿಯಿಂದ ಮಾಡ್ತಾಯಿದ್ದೀನಿ. ನೀವು ಯಾಕೆ ಬರಬೇಕು ಅಂದರೆ ನೀವೊಬ್ಬ ಹುಟ್ಟ ಹೋರಾಟಗಾರ, ನೀನು ಇರಲೇಬೇಕು ರಾಜಕಾರಣದಲ್ಲಿ, ನನ್ನ ಛಲ ಅದರಿಂದ ಮಾಡ್ತಾಯಿದ್ದೀನಿ.